ನಮ್ಮ ಈ ಕನ್ನಡ ಆಡೋಣ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮೊದಲು ನೋಡಲು ಬೆಲ್ ಬಟನ್ ಕ್ಲಿಕ್ ಮಾಡಿ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಕನ್ನಡ ಆಡೋಣ ಚಾನೆಲ್. ಸೊ ವೀಕ್ಷಕರೇ, ಕೇಂದ್ರ ಸರ್ಕಾರದಿಂದ ನಿಮ್ಮೆಲ್ಲರಿಗೂ ಒಂದು ಹೊಸ ಯೋಜನೆಯ ಬಗ್ಗೆ ಮಾಹಿತಿಯನ್ನ ತಂದಿದ್ದೇವೆ. ಹೌದು ವೀಕ್ಷಕರೇ, ಸೊ ಪ್ರತಿಯೊಬ್ಬರಿಗೂ ಸಿಗುತ್ತೆ ಈ 2 ಲಕ್ಷ ರೂಪಾಯಿ. ಹೌದು, ಸೊ ಹೇಗೆ ಸಿಗುತ್ತೆ, ಎಲ್ಲಿ ಸಿಗುತ್ತೆ ಮತ್ತು ಅರ್ಜಿಯನ್ನ ಎಲ್ಲಿ ಸಲ್ಲಿಸಬೇಕು ಅಂತ ಸಂಪೂರ್ಣವಾಗಿ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇವೆ. ಸೊ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ. ಹೌದು, ಲೈಕ್ ಮಾಡುವ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಿ. ಹಾಗೂ ನೀವಿನ್ನು ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವೀಕ್ಷಕರೇ 2 ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಹಾಗಾದ್ರೆ ಬನ್ನಿ, ಈ ಯೋಜನೆಯ ಬಗ್ಗೆ ತಿಳಿಸ್ಕೊಡುತ್ತೇವೆ. ಇನ್ನು ವೀಕ್ಷಕರೇ, ಈ ಯೋಜನೆಯ ಬಗ್ಗೆ ಮಾತನಾಡೋದಾದರೆ ಯೋಜನೆ ಹೆಸರು ಪ್ರಧಾನ ಮಂತ್ರಿ ಲೋನ್ ಯೋಜನಾ. ಹೌದು ವೀಕ್ಷಕರೇ, ಈ ಪ್ರಧಾನ ಮಂತ್ರಿ ಲೋನ್ ಯೋಜನೆಯಡಿ ಪ್ರತಿಯೊಬ್ಬರಿಗೂ 2 ಲಕ್ಷ ರೂಪಾಯಿ ಸಾಲ ಸಿಗುತ್ತೆ. ಹೌದು, ಈ 2 ಲಕ್ಷ ರೂಪಾಯಿ ನಿಮಗೆ ಸಾಲದ ರೂಪದಲ್ಲಿ ಕೊಡುತ್ತಿದ್ದಾರೆ. ಹಾಗೂ ಇದರಲ್ಲಿ ನಿಮಗೆ ಉಚಿತವಾಗಿ ಸಬ್ಸಿಡಿ ಕೂಡ ಸಿಗುತ್ತೆ. ಇನ್ನು ಈ ಯೋಜನೆಯು ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಜಾರಿಗೆ ಆಗಿದ್ದು, ಒಂದು ಸಲ ನಿಮ್ಮ ಜಿಲ್ಲೆ ಯಾವುದು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹೌದು ವೀಕ್ಷಕರೇ, ನಿಮ್ಮ ಜಿಲ್ಲೆ ಹೆಸರು ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ಈ ಯೋಜನೆಯಡಿ ನಿಮಗೆ 2 ಲಕ್ಷ ರೂಪಾಯಿ ಸಿಗಬೇಕಾದ್ರೆ ನಿಮ್ಮ ವಯಸ್ಸು 18 ರಿಂದ 50 ವರ್ಷ ವಯಸ್ಸಾಗಿರಬೇಕು. ಹೌದು ವೀಕ್ಷಕರೇ, 18 ರಿಂದ 50 ವರ್ಷ ವಯಸ್ಸಿನ ಮಿತಿ ಇದೆ. ಈ ಯೋಜನೆಯನ್ನು ಜಾರಿಗೆ ತರಲು ಮುಖ್ಯ ಉದ್ದೇಶವೇನೆಂದರೆ ಗ್ರಾಮೀಣ ಪ್ರದೇಶದಲ್ಲಿರುವ ಯುವಕ ಯುವತಿಯರಿಗೆ ಸ್ವಂತ ಉದ್ಯೋಗಕ್ಕಾಗಿ. ಹೌದು ವೀಕ್ಷಕರೇ, ಇದರಿಂದ ನೀವು ಸ್ವಂತ ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡಬಹುದು ಹಾಗೂ ಉದ್ಯೋಗವನ್ನು ನೋಡಿಕೊಳ್ಳಬಹುದು. ಈಗಾಗಲೇ ಈ ಪ್ರಧಾನ ಮಂತ್ರಿ ಲೋನ್ ಯೋಜನೆಯಡಿ ಪ್ರತಿಯೊಬ್ಬರಿಗೂ ಈ ಯೋಜನೆಯ ಲಾಭ ಸಿಗುತ್ತಿದೆ. ಹೌದು, ಇನ್ನು ವೀಕ್ಷಕರೇ, ಈ ಯೋಜನೆಯಡಿ ನೀವು ಅರ್ಜಿಯನ್ನು ಸಲ್ಲಿಸಲು ನಿಮಗೆ ಬೇಕಾಗುವಂತಹ ದಾಖಲಾತಿಗಳು. ಹೌದು, ಸೊ ಮೊದಲನೇದಾಗಿ ಆಧಾರ್ ಕಾರ್ಡ್. ಹೌದು ವೀಕ್ಷಕರೇ, ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ನಿಮ್ಮ ರೇಷನ್ ಕಾರ್ಡ್ ಹಾಗೂ ಇನ್ಕಮ್ ಸರ್ಟಿಫಿಕೇಟ್ ಹಾಗೂ ಕಾಸ್ಟ್ ಸರ್ಟಿಫಿಕೇಟ್ ಅಂದರೆ ಜಾತಿ ಆದಾಯ ಪ್ರಮಾಣ ಪತ್ರ ಮತ್ತು ನಿಮ್ಮ ಬ್ಯಾಂಕ್ ಖಾತೆಯ ಜೆರಾಕ್ಸ್. ಹೌದು ವೀಕ್ಷಕರೇ, ಬ್ಯಾಂಕ್ ಖಾತೆ ಬೇಕಾಗುತ್ತೆ ಹಾಗೂ ನಿಮ್ಮ ಪ್ಯಾನ್ ಕಾರ್ಡ್ ಕೂಡ ಬೇಕಾಗುತ್ತೆ ಮತ್ತು 2 ಪಾಸ್ಪೋರ್ಟ್ ಸೈಜ್ ಫೋಟೋ. ಹೌದು ವೀಕ್ಷಕರೇ, ಇನ್ನು ಕೊನೆಯದಾಗಿ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಅಂತ ಕೇಳಿದಾಗ ನಿಮ್ಮ ತಾಲೂಕಿನ ಅಥವಾ ಜಿಲ್ಲೆಯ ಸಮುದಾಯ ವಿಕಾಸ ಕೇಂದ್ರದಲ್ಲಿ. ಹೌದು ವೀಕ್ಷಕರೇ, ಸಮುದಾಯಿಕ ವಿಕಾಸ ಕೇಂದ್ರದಲ್ಲಿ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಹೌದು, ಈ ಅರ್ಜಿ ಸಲ್ಲಿಸುವ ಮೂಲಕ 2 ಲಕ್ಷ ರೂಪಾಯಿ ಪಡೆದುಕೊಳ್ಳಬಹುದು. ಸೊ ಹಾಗಾಗಿ ಆದಷ್ಟು ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ತಿಳಿಸಿ ಮತ್ತು ಇದೇ ರೀತಿ ವಿಡಿಯೋ ನೋಡಲು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.